ನಮಸ್ಕಾರ. ನಮ್ಮ ಹೆಸರು ವಿನಯ್ ಹರಗೋಪ ಅಂತ ಹೇಳಿ. ನಾನು ಇಂಡಸ್ ಕಂಪನಿಯಲ್ಲಿ ಸೇಲ್ಸ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ನಮ್ಮದು ಬಂದ್ಬಿಟ್ಟು ಹೆಡ್ ಕ್ವಾರ್ಟರ್ ಘಟಪ್ರಭಾ ಅಂತೇಳಿ. ಸೊ ನಾವು ಇವತ್ತು ತೋಟಗಾರಿಕಾ ಮೇಳದಲ್ಲಿ ನಮ್ಮ ಇಂಡಸ್ ಕಂಪ್ನಿಯ ಚೆಂಡು ಬೆಳೆ, ಚೆಂಡು ಮೇನ್ ಆಗಿ ನಮ್ಮ ಕಂಪ್ನಿಯಲ್ಲಿ ಚೆಂಡು ಇರೋದ್ರಿಂದ ಚೆಂಡುಗಳನ್ನ ಒಂದು 6 ತಳಿಯನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ ಸರ್ ಡೆಮೋ ಆಗಿ. ಸೊ ಇಲ್ಲಿ ನಮ್ಮ ವೆರೈಟಿಗೆ ಹೆಚ್ಚಿನ ಪ್ರಾಮುಖ್ಯತೆ ದೊರೀತಾ ಇದೆ ಸರ್. ಮೊದಲನೇದಾಗಿ ನಮ್ಮ ವೆರೈಟಿಗಳು ಬಂದ್ಬಿಟ್ಟು ಟೆನ್ನಿಸ್ ಬಾಲ್ ಅಂತೇಳಿ ಸರ್. ಇದು ಟೆನ್ನಿಸ್ ಬಾಲ್ ಬಂದ್ಬಿಟ್ಟು ಗಿಡ್ಡ ಜಾತಿಯ ವೆರೈಟಿ ಆಗಿದೆ ಸರ್. ಇದು ಗಿಡ್ಡ ಜಾತಿ ಇರೋದ್ರಿಂದ ರೈತರಿಗೆ ಮಳೆಗಾಲದಲ್ಲಿ ಮಲ್ಚಿಂಗ್ ಹಾಕಿ ಮಾಡೋದ್ರಿಂದ ಜಾಸ್ತಿ ಇಳುವರಿ ಪಡಿಬೋದು, ಮತ್ತೆ ಸರ್ ರೋಗ ಮತ್ತು ಇವುಗಳನ್ನ ಕಂಟ್ರೋಲ್ ಮಾಡಿ ಒಳ್ಳೆ ಇಳುವರಿ ಪಡ್ಕೊಂತ ವೆರೈಟಿ ಆಗಿದೆ ಸರ್. ಇದಕ್ಕೆ ರೋಗ ಕಡಿಮೆ ಬರೋದ್ರಿಂದ ಮತ್ತು ಹೂವಿನ ಸಂಖ್ಯೆ ಜಾಸ್ತಿ ಇದೆ, ಮತ್ತು ಹೂವು ಮೀಡಿಯಂ ಸೈಜ್ ಇದೆ ಸರ್. ಮೀಡಿಯಂ ಸೈಜ್ ಇರೋದ್ರಿಂದ ರೈತರಿಗೆ ಮಾಲೆ ಆಯಿತು, ಬೇರೆ ಕಡೆ ಕಳಿಸಲಿಕ್ಕೆ ಆಯಿತು, ಕಿಪ್ಪಿಂಗ್ ಕ್ವಾಲಿಟಿ ಇರೋದ್ರಿಂದ ರೈತರಿಗೆ ಅನುಕೂಲ ಜಾಸ್ತಿ ಇದೆ ಸರ್. ಇದು ಒಂದು ಗಿಡಕ್ಕೆ ಬಂದ್ಬಿಟ್ಟು 2.5 ರಿಂದ 3 ಕೆಜಿ ನಿಮಗೆ ಇಳುವರಿ ಬರುತ್ತೆ ಸರ್. ಇದು ನೀವು ಗಿಡ ಹಚ್ಚಿದ 45 ದಿನಕ್ಕೆ ಹೂ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಹೂ ಬಿಡೋ ವೇಳೆಯಲ್ಲಿ 1-2 ಸರ್ತಿ ನೀವು ಪಿಂಚಿಂಗ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ಇಳುವರಿಯನ್ನು ಪಡ್ಕೋಬೋದು ಸರ್. ಓಕೆ ಸರ್, ನೆಕ್ಸ್ಟ್ ವೆರೈಟಿ ನೆಕ್ಸ್ಟ್ ವೆರೈಟಿ ಸರ್ ಟೆನ್ನಿಸ್ ಬಾಲ್ ಆರೆಂಜ್ ಅಂತೇಳಿ ಸರ್. ಈ ವೆರೈಟಿ ಬಂದ್ಬಿಟ್ಟು ಸ್ವಲ್ಪ ಎತ್ತರದ್ದು ಸರ್, ಅಂದರೆ ಟಾಲ್ ವೆರೈಟಿ ಅಂತೀವಲ್ಲ, ಟಾಲ್ ವೆರೈಟಿ ಟೈಪ್ ಸರ್ ಇದು. ಇದು ನಿಮ್ಗೆ ಆರೆಂಜ್ ಟೈಪ್ ಬರುತ್ತೆ ಸರ್. ಇದು ಆರೆಂಜಲ್ಲಿ ನೀವು ಬೇರೆ ವೆರೈಟಿಗಳು ಕಲ್ಕತ್ತಾ ಅಂತ ಬೆಳಿತಾರೆ ಸರ್, ಅದಕ್ಕಿಂತ ಬೆಸ್ಟ್ ವೆರೈಟಿ ಸರ್. ಇದು ಹೂವು ಒಡೆಯೋದಿಲ್ಲ ಸರ್ ಯಾವತ್ತಾದ್ರೂ. ಇದು ಕಿಪ್ಪಿಂಗ್ ಕ್ವಾಲಿಟಿ ಜಾಸ್ತಿ ಇರೋದ್ರಿಂದ ನಿಮ್ಗೆ ಬಣ್ಣ ತಯಾರಿಕೆ ಅಥವಾ ಮತ್ತು ಸುಗಂಧ ದ್ರವ್ಯಗಳ ತಯಾರಿಕೆಗೆ ಜಾಸ್ತಿ ಓಕೆ ಸರ್. ಆಮೇಲೆ ನೀವು ಮಾಲೆಗಳಲ್ಲಿ ಮಿಡಲ್ ಆಗಿ ಹಾಕಲಿಕ್ಕೆ ಜಾಸ್ತಿ ಬಳಸ್ತಾರೆ ಸರ್. ಇದ್ರ ಕ್ಯಾರೆಕ್ಟರ್ ಬಂದ್ಬಿಟ್ಟು ಗಿಡದ ಕ್ಯಾರೆಕ್ಟ್ರು 70-75 ಸೆಂಟಿಮೀಟರ್ ಹೈಟ್ ಹಾಕಿ ಸರ್, ಮತ್ತು 115-120 ಮೀಟರ್ ಅಗಲ ಇರ್ತದೆ ಸರ್. ಲಾಂಗ್ ಡೇ ಟೈಪ್ ದಾಗ ಬರ್ತದೆ ಸರ್. ಮತ್ತು ಇದಕ್ಕೆ ಕಲರ್ ಬಂದ್ಬಿಟ್ಟು ಆರೆಂಜ್ ಸರ್. ಓಕೆ ಸರ್, ನೆಕ್ಸ್ಟ್ ವೆರೈಟಿ ಹೋಗೋಣ ಸರ್. ನೆಕ್ಸ್ಟ್ ವೆರೈಟಿ ಬಂದ್ಬಿಟ್ಟು ಟೆನ್ನಿಸ್ ಬಾಲ್ ಪ್ಲಸ್ ಅಂತೇಳಿ ಸರ್. ಈಗ ನೀವು ಹಳೆಯದನ್ನು ಟೆನ್ನಿಸ್ ಬಾಲ್ ನೋಡಿದ್ರಲ್ಲ, ಅದಕ್ಕಿಂತ ಇಂಪ್ರೂವ್ಡ್ ವೆರೈಟಿ ಸರ್ ಇದು. ಇದು ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಉದ್ದ ಬರುತ್ತೆ ಸರ್, ಹೈಟ್ ಆಗುತ್ತೆ ಗಿಡ. ಇದಕ್ಕೆ ಅದಕ್ಕೂ ಇದಕ್ಕೂ ರೋಗ ಕಂಪ್ಯಾರಿಸನ್ ಮಾಡಿದರೆ ಎಲ್ಲವೂ ಸೇಮ್ ಸರ್. ಆದರೆ ಹೂವಿಂದು ಕೀಪಿಂಗ್ ಕ್ವಾಲಿಟಿ ಅದಕ್ಕಿಂತ ಸ್ವಲ್ಪ ಸ್ಟ್ಯಾಂಡರ್ಡ್ ಇದೆ ಸರ್. ಹೂವು ಬಂದ್ಬಿಟ್ಟು ಮೀಡಿಯಂ ಸೈಜೇನೆ ಸರ್, ಬಟ್ ಗಿಡ ಮಾತ್ರ ಹೈಟ್ ಆಗುತ್ತೆ ಸರ್. ಇದಕ್ಕೆ ನೀವು ಸಪೋರ್ಟ್ ಕೊಡಲೇಬೇಕಾಗುತ್ತೆ. ಇದನ್ನು ನೀವು ಬೇಸಿಗೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಮಾಡಲಿಕ್ಕೆ ಅತ್ಯುತ್ತಮವಾದ ಬೆಳೆಯಾಗಿದೆ ಸರ್. ಸರ್, ಇದು ಈಲ್ಡ್ ಹೇಗಿದೆ? ಈಲ್ಡ್ ಸರ್ ಪ್ರತಿಯೊಂದನ್ನು ನಿಮಗೆ 2.5-3 ಕೆಜಿ 4 ಕೆಜಿ ತನಕ ಬರುತ್ತೆ ಸರ್. ಫಾರ್ಮರ್ಸ್ ಮೇಂಟೆನೆನ್ಸ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ಸರ್. ಹೈ ಈಲ್ಡಿಂಗ್ ಯಾವುದೇ ನಿಮ್ಮದರಲ್ಲಿ? ಹೈ ಈಲ್ಡಿಂಗ್ ಸರ್ ಟೆನ್ನಿಸ್ ಬಾಲು, ಟೆನ್ನಿಸ್ ಬಾಲ್ ಪ್ಲಸ್ಸು, ಮತ್ತು ಸಿರಿ ಅಂತೇಳಿ ಸರ್. ಸಿರಿ, ಓಕೆ. ಹಾಂ ಸರ್, ನಿಮಗೆ ಅದು ಹೂ ಮೀಡಿಯಂ ಸೈಜಲ್ಲಿ ಇವೆ, ಮೇಜರ್ ಆಗಿ ನಿಮಗೆ ಹೈ ಈಲ್ಡಿಂಗ್ ಇರುತ್ತೆ ಸರ್. ಇದು ಬಂದ್ಬಿಟ್ಟು ನಾರಾಯಣಪುರಿ ಅಂತೇಳಿ ಸರ್. ಇದು ಇದು ಓಪಿ ವೆರೈಟಿ ಆಗಿದೆ ಸರ್. ಓಪನ್ ಪಾಲ್ನೆಟ್? ಹಾಂ ಸರ್, ಓಪನ್ ಪಾಲ್ನೆಟ್. ಇದು ಹೈಬ್ರಿಡ್ ಅಲ್ಲ ಸರ್. ಇದು ಯೂಸ್, ಇದು ಸೇಮ್ ಎದಕ್ಕೆ ಯೂಸ್ ಮಾಡ್ತಾರೆ ಸರ್? ಇದನ್ನು ನೀವು ಮಾಲೆಗಳಲ್ಲಿ ಡೆಕೋರೇಷನ್ ಮಾಡೋಗಳಂತಲ್ಲಿ, ಅಂದರೆ ಇದು ಕಲರ್ ಡಿಫ್ರೆಂಟ್ ಆಗಿರೋದ್ರಿಂದ ಸ್ವಲ್ಪ ಇದನ್ನು ಜಾಸ್ತಿ ಬೇಡಿಕೆ ಮಾಡ್ತಾರೆ ಸರ್. ಆದರೆ ಬಟ್ ಇದು ಮಾರ್ಕೆಟು ನಮ್ಮಲ್ಲಿ ಲೋಕಲ್ ಆಗಿ ಇಲ್ಲ ಸರ್. ಇದು ಪರ್ಟಿಕ್ಯುಲರ್ ಆಗಿ ಡೆಕೋರೇಷನ್ಗಳಲ್ಲಿ ಮೇಜರ್ ಆಗಿ ಮಾಲೆಗಳಲ್ಲಿ ಎಲ್ಲ ಕೆಲವೊಂದು ಟೈಮಲ್ಲಿ ಯೂಸ್ ಮಾಡ್ತಾರೆ ಸರ್. ಓಕೆ, ಇದು ಮೇಜರ್ ಆಗಿ ನಮ್ಮ ಇದನ್ನು ಮಾಡ್ತಾಯಿರೋ ಸರ್. ಇವಾಗ ಇದೊಂದು ನರ್ಸರಿ ಇದೆ ಸರ್ ಕಲ್ಲೋಳಿ ಅಂತೇಳಿ. ಸೊ ಇವರಲ್ಲಿ ನಮ್ಮದು ಜಾಸ್ತಿಯಾಗಿ ಬೇಡಿಕೆ ಮತ್ತು ಇದನ್ನು ಮಾಡೋ ಸೇಲ್ ಮಾಡುವಂಥ ಗ್ರಾಹಕರು ಇವರೇ ಆಗಿದ್ದಾರೆ ಸರ್. ಸರ್, ಓಪನ್ ಪಾಲ್ನೆಟ್ ಅಂದರೆ ಇದರಿಂದ ಬೀಜದಿಂದ ಮಾಡ್ಕೋಬೋದು? ಬೀಜದಿಂದ ಮಾಡ್ಕೋಬೋದು ಸರ್. ಇದು ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಸಿರಿ ಅಂತೇಳಿ ಸರ್. ಇದು ಇದು ಸ್ವಲ್ಪ ಗೋಲ್ಡನ್ ಕಲರ್, ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ ಸರ್ ಇದು ಹೂವು. ಇದು ಸೆಕೆಂಡ್ ಕಿಪ್ಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ ಸರ್ ಎಲ್ಲದರಲ್ಲಿ. ಇದು ಇಳುವರಿ ಬಂದ್ಬಿಟ್ಟು ಗಿಡಕ್ಕೆ ನಿಮಗೆ 2.5-3 ಕೆ ಜಿ ತನಕನೂ ಬರುತ್ತೆ ಸರ್ ಇದು. ಇದು ಬಂದ್ಬಿಟ್ಟು ಗಿಡ ಹೈಟ್ ಇದೆ ಸರ್. ಇದು ಸ್ವಲ್ಪ ಗಿಡ ಹೈಟ್ ಬರುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಮಾಡೋದಕ್ಕಿಂತ ಬೇಸಿಗೆಗಾಲದಲ್ಲಿ ಚಳಿಗಾಲದಲ್ಲಿ ಮಾಡಲಿಕ್ಕೆ ಅತ್ಯುತ್ತಮವಾದ ಬೆಳೆಯಾಗಿದೆ ಸರ್ ಇದು. ಓಕೆ, ಮಳೆಗಾಲದಲ್ಲಿ ಮಾಡಿದ್ರು ಬರುತ್ತೆ ಸರ್, ಬಟ್ ಆದರೆ ಸ್ವಲ್ಪ ನೀವು ಸಪೋರ್ಟ್ ಕೊಡಲೇಬೇಕು ಸರ್ ಅದಕ್ಕೆ. ಓಕೆ ಸರ್, ನೆಕ್ಸ್ಟ್ ವೆರೈಟಿ ಹೋಗೋಣ. ನೆಕ್ಸ್ಟ್ ವೆರೈಟಿ ಬಂದ್ಬಿಟ್ಟು ಸರ್ ವೈ ಬಿ ಟಿ ಅಂತೇಳಿ. ಸೊ ವೈ ಬಿ ಟಿ ಅಂದರೆ ಎಲ್ಲೋ ಬಂಚ್ ಟಾಲ್ ಅಂತೇಳಿ ಸರ್. ಇದು ಸ್ವಲ್ಪ ಬೇರೆ, ಈಗ ನಮ್ಮ ಹಳೆಯ ವೆರೈಟಿ ನೋಡಿದ್ರಲ್ಲ, ಹಿಂದಿನ ವೆರೈಟಿ ಕಂಪೇರ್ ಮಾಡಿದರೆ ಇದು ಅತಿ ಹೆಚ್ಚಿನ ಇಳುವರಿ ಹೊಂದಿರುವಂಥ ಇದನ್ನು ಸರ್ ವೆರೈಟಿ. ಬಟ್ ಆದರೆ ಇದ್ರ ಹೆಂಗಿದೆ ಅಂದರೆ ಹೂವು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಬರುತ್ತೆ ಸರ್. ನಿಮಗೆ ಮೀಡಿಯಮಲ್ಲಿ ಬರೋದಿಲ್ಲ, ದೊಡ್ಡ ಗಾತ್ರದಲ್ಲಿ ಬರುತ್ತೆ. ಇಳುವರಿ ಜಾಸ್ತಿ ಹೊಂದುತ್ತೆ ಸರ್ ಬಟ್ ಆದರೆ ಮಾರ್ಕೆಟಿಂಗ್ ನೀವು ಕೆಲವೊಂದು ಮುಂಬೈ ಗಿಂಬೈ ಮಾರ್ಕೆಟ್ ಹೊಂದೋಂಗಿಲ್ಲ, ಲೋಕಲ್ ಮಾರ್ಕೆಟಲ್ಲಿ ನೀವು ಇದನ್ನು ಮಾಡ್ಬೋದು. ಆದರೆ ಅದು ಮಾಲೆಗೆ ಸೂಕ್ತವಾಗಿಲ್ಲ ಸರ್. ಬೇಕಾದರೆ ನೀವು ಡೆಕೋರೇಷನ್ಗೆ ಫ್ಲವರ್ ಇದನ್ನು ಅರೇಂಜ್ಮೆಂಟ್ ಮಾಡುವಂತಲ್ಲಿ ನಿಮ್ಗೆ ಅತ್ಯುತ್ತಮವಾದ ತಿಳಿಯಾಗಿದೆ. ಮ್ಯಾರೇಜ್ ಫಂಕ್ಷನ್ಗೆ ಅಂತ, ಮ್ಯಾರೇಜ್ ಫಂಕ್ಷನ್ಗೆ, ಆಮೇಲೆ ನೀವು ಪೆಟ್ರೋಲ್ ಅಷ್ಟೇ ಯೂಸ್ ಮಾಡುವಂತಲ್ಲಿ ಅತ್ಯುತ್ತಮವಾದ ವೆರೈಟಿ ಸರ್. ಇದೇನ್ರಿ ನಾವು ಕಲರ್ ಇದಕ್ಕೆ ಏನ್ರಿ ಯೂಸ್ ಮಾಡ್ತಾರೆ ಅಥವಾ ಕಲರ್ಗೆ? ಹಾಂ ಸರ್, ಆಲ್ಮೋಸ್ಟ್ ಆಲ್ ಆರೆಂಜೇ ಜಾಸ್ತಿ ಕಲರ್ ಹೋಗುತ್ತೆ ಸರ್. ಎಲ್ಲೋ ಹೋಗೋದಿಲ್ಲ ಸರ್ ಆಲ್ಮೋಸ್ಟ್, ಎಲ್ಲ ಎಲ್ಲೋ ಮಾತ್ರ ಮಾಲೆ ಇದಕ್ಕೆ ನೋಡಿ. ಲಾಸ್ಟ್ ವೆರೈಟಿ ಎಲ್ಲೋ ಎಕ್ಸ್ಪ್ರೆಸ್ ಅಂತೇಳಿ ಸರ್. ಕಂಪೇರ್ ಟು ವೈ ಬಿ ಟಿ ಕಂಪೇರ್ ಮಾಡಿದ್ರೆ ಇದು ಹೈ ಈಲ್ಡಿಂಗ್ ವೆರೈಟಿ ಇದೆ ಸರ್.
ಇದು ವೇಟ್ ಬಂದ್ಬಿಟ್ಟು ಹೂವಿಂದು ವೇಟ್ ಬಂದ್ಬಿಟ್ಟು 18 ಅಂದ್ರೆ 20 ಗ್ರಾಮ್ ಹೂವು ಬರುತ್ತೆ ಸರ್. ಇದು ಪರ್ ಪ್ಲಾಂಟ್ ಎಷ್ಟು? ಪರ್ ಪ್ಲಾಂಟ್ ನಿಮಗೆ ಇಲ್ಲಂದ್ರೂ ಇದು 3.5 ಅಂದ್ರೆ 4-5 ಕೆಜಿ ತನಕ ಬರುತ್ತೆ ಸರ್ ನಿಮಗೆ ಇಳುವರಿ. ಓಕೆ ಸರ್. ಸರ್ ಇದು ನಾವು ಈಗ ರೈತರು ಪರ್ಚೇಸ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ರೈತರು ಸರ್? ಈಗ ನಮ್ಮ ಏರಿಯಾದಲ್ಲಿ ಬಂದ್ಬಿಟ್ಟು ರೈತರು ಎಲ್ಲ ಥರ ಏನು ಮಾಡ್ತಾರೆ ಅಂದರೆ ಅವರು ಪ್ರೊಗ್ರೆಸಿವ್ ಫಾರ್ಮರ್ ಏನಿದಾರಲ್ಲ, 10-15 ಜನ ರೈತರು ಅವರಾಗೆ ಬೆಳೀತಾರೆ ಸರ್. ಎಲ್ಲವರನ್ನು ತಂಪಾಡಿಗೆ ಎಲ್ಲರೂ ಇದನ್ನ ಮಾಡಿ ಮಿಂಗಲ್ ಆಗಿ ಬೆಳೀತಾರೆ ಸರ್. ಅವರೆಲ್ಲ ಬೆಳೆದಂಥ ಬೆಳೆ ಎಟ್ ಅ ಟೈಮ್ ಬರೋಂಗೆ ಇದು ಮಾಡ್ಕೋತಾರೆ ಸರ್. ಅವ್ರು ಬಂದಂಥ ಬೆಳೆನ ಮುಂಬೈಗೆ ಗೋವಾಕ ಆ ಕಡೆ ವೆಂಡರ್ ಕಡೆನ ಇದು ಮಾಡ್ಕೊಂಡು ಅವ್ರು ಡೈರೆಕ್ಟ್ ನಮಗೆ ತಮ್ಮ ಗಾಡಿಯಲ್ಲಿ ಒಂದು ಟ್ರೇದಲ್ಲಿ 13 ಕೆಜಿ ಅಂತ ತುಂಬಿ ಕಳಿಸ್ತಾರೆ ಸರ್. ಅವರು 1 ಕೆಜಿ ಅವರಿಗೆ ಸೂಟ್ ಮಾಡಿದರೆ 12 ಕೆಜಿ ಅವ್ರು ಒಂದು ಟ್ರೇಯಲ್ಲಿ ಕೊಟ್ಟು ಕಳಿಸ್ತಾರೆ ಸರ್ ಅಲ್ಲಿ. ಅವ್ರಿಗೆ ಫಿಕ್ಸ್ ಪ್ರೈಸ್ ಇರುತ್ತೆ ಸರ್. ಅಂದ್ರೆ ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ಕಳಿಸೋದ್ರಿಂದ ಅವ್ರು ರೈತರು ಡೈರೆಕ್ಟ್ ನಮಗೆ ವೆಂಡರ್ ಹೋಗೋದ್ರಿಂದ ಮಿಂಗಲ್ ಆಗಿರೋದ್ರಿಂದ ಡೈರೆಕ್ಟ್ ನಮಗೆ ಅವ್ರಿಗೆ ಈ ಪ್ರೈಸ್ ಅಂತ ಕೊಟ್ಟು ಅವ್ರು ತಗೊಂಡು ಹೋಗ್ತಾರೆ ಸರ್. ಸರ್ ಇದು ಹಬ್ಬದಲ್ಲಿ ಅಷ್ಟೇ ಇರುತ್ತಾ ಅಥವಾ ವರ್ಷ ಪೂರ್ತಿ ಬೆಳೀತಾರೆ ಸರ್? ವರ್ಷ ಪೂರ್ತಿ ಬೆಳೀತಾರೆ. ಹಬ್ಬದಲ್ಲಿ ಜಾಸ್ತಿ ರೇಟ್ ಸಿಗುತ್ತೆ ಸರ್. ಅಂದ್ರೆ ನಿಮಗೆ ಏನಾದರೂ ಅವತ್ತು ಹಬ್ಬದ ಹರಿದಿನಗಳಲ್ಲಿ ಕಡಿಮೆ ಜನದಲ್ಲಿ ಏನಾದರೂ ರೈತರು ಮಾಡಿದರೆ ಸೊ ಅವ್ರು ರೈತರಿಗೆ ಜಾಸ್ತಿ ಬೆನಿಫಿಟ್ ಸರ್. ಅಂದ್ರೆ ನಿಮ್ಗೆ 200, 200, 200, 100 ಆ ರೇಂಜಲ್ಲಿ ನಿಮಗೆ ಪ್ರೈಸ್ ಸಿಗುತ್ತೆ ಸರ್. ಉಳಿಕೆ ಟೈಮಲ್ಲಿ ಬಂದ್ಬಿಟ್ಟು 40-50 ರೂಪಾಯಿ ಸಿಗುತ್ತೆ ಸರ್. ಹಬ್ಬ ಹರಿದಿನಗಳಲ್ಲೇ ಸ್ವಲ್ಪ ರೇಟ್ ಬಿದ್ದರೂ ಬೀಳುತ್ತೆ ಸರ್. ಇಲ್ಲ ಉಳಿಕೆ ಟೈಮಲ್ಲಿ ನಿಮ್ಗೆ ಎವರೇಜ್ ಆಗಿ 40-50 ರೂಪಾಯಿ ಇರುತ್ತೆ ಸರ್. ಸರ್ ಆಮೇಲೆ ಇದು ಸೀಡ್ಸು ಇದು ಮಿನಿಮಮ್ ಎಷ್ಟು ನಾವು ಬೈ ಮಾಡಬೇಕು ಅಂದರೆ ಒಂದು ಪ್ಯಾಕ್ ಅಂದರೆ ಎಷ್ಟು ಬರುತ್ತೆ? ಒಂದು ನಮ್ಮ ಸರ್ ನಮ್ಮ ಕಂಪ್ನಿ ಹತ್ರ ಇರೋದು ನಿಮಗೆ 1000 ಸೀಡ್ಸ್ ಅಂದರೆ ಸ್ಟಾರ್ಟ್ ಆಗುತ್ತೆ ಸರ್. ನಿಮಗೆ ಒಂದು ಪರ್ ಪ್ಯಾಕೆಟ್ ಅಲ್ಲಿ 1000 ಸೀಡ್ಸ್ ಅಂದರೆ ಅಂದರೆ ನಮ್ದು ಇರೋ ಸೀಡ್ ಕೌಂಟೇಬಲ್ ಮೇಲೆ ಬರುತ್ತೆ ಸರ್. 1000 ಸೀಡ್ಸ್ ಅಂತ ಹಿಡ್ಕೊಂಡು ನಿಮಗೆ 1 ಲ್ಯಾಕ್ ತನಕನೂ ನಿಮಗೆ ನಾವು ಕೊಡ್ತೀವಿ ಸರ್. ನಿಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಸರ್. ನಿಮ್ಗೆ ನಮ್ಗೆ 10,000 ಬೇಕಂದ್ರೆ 10,000 ಟಿನ್ ಬರುತ್ತೆ. ಸೊ 10 ಟಿನ್ನಲ್ಲಿ ನಿಮ್ಗೆ 1000 ಸೀಡ್ಸ್ ಪ್ಯಾಕ್ ಮಾಡಿ ನಿಮ್ಗೆ ಕಳಿಸೋ ವ್ಯವಸ್ಥೆ ನಾವು ಮಾಡಿರ್ತೀವಿ ಸರ್. ಓಕೆ, ಈಗ 1000 ಸೀಡ್ಸ್ಗೆ ಅಪ್ರಾಕ್ಸಿಮೇಟ್ ಪ್ರೈಸ್ ಹೇಳಿ. ಅಪ್ರಾಕ್ಸಿಮೇಟ್ ಸೈಜ್ ಬಂದ್ಬಿಟ್ಟು ಸರ್ ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಇದೆ. ನೀವು ಡೈರೆಕ್ಟ್ ನಮಗೆ ಅಷ್ಟೇ ನಂಗೆ ಒಂದೇ ಪ್ಯಾಕೆಟ್ ಬೇಕಂದ್ರೆ ನಿಮ್ಗೆ 1500 ಅಂತ ಹಿಡ್ಕೊಂಡು 1500 ತನಕ ಇದೆ ಸರ್. ವೆರೈಟಿ ಮೇಲೆ ಡಿಪೆಂಡ್, ವೆರೈಟಿ ಮೇಲೆ ಡಿಪೆಂಡ್. ಓಕೆ, ಎಲ್ಲವನ್ನು ಹೈಬ್ರಿಡ್ ವೆರೈಟಿ ಸರ್. ಕೀಪಿಂಗ್ ಕ್ವಾಲಿಟಿ ಇದಾವೆ, ಆಮೇಲೆ ಗ್ಯಾಲಕ್ಸಿ ಸ್ಪ್ಲಿಟಿಂಗ್ ಆಗೋದಿಲ್ಲ. ಸೊ ನೀವು ಲಾಂಗ್ ಎಕ್ಸ್ಪೋರ್ಟು ಮತ್ತು ನೀವು ಸ್ಟೋರ್ ಮಾಡಿ ಇಡ್ಕೊಂತಲ್ಲಿ ಬೆಸ್ಟ್ ವೆರೈಟಿ ಆಗಿದೆ ಸರ್ ಎಲ್ಲ. ಸರ್ ಈಗ ನಾವು ಸೀಡ್ಸ್ ಬೈ ಮಾಡಬೇಕಾದ್ರೆ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಸರ್? ನೀವು ಡೈರೆಕ್ಟ್ ನಮ್ಮನ್ನ ಅಪ್ರೋಚ್ ಮಾಡ್ಬೋದು, ಎಂಪ್ಲಾಯ್ನೂ ಅಪ್ರೋಚ್ ಮಾಡ್ಬೋದು, ಇಲ್ಲ ಡೀಲರ್ಗಳನ್ನ ಅಪ್ರೋಚ್ ಮಾಡ್ಬೋದು. ಬೇಡಕ್ಕೆ ವೆಂಡರ್ ಡಿಸ್ಟ್ರಿಬ್ಯೂಟರ್ ಇರ್ತಾರೆ, ಅಂದರೆ ಡಿಸ್ಟ್ರಿಕ್ ವೈಸ್ ಡಿಸ್ಟ್ರಿಬ್ಯೂಟರ್ ಇರ್ತಾರೆ, ಅವ್ರನ್ನೂ ಅಪ್ರೋಚ್ ಮಾಡ್ಬೋದು ಸರ್. ಸರ್ ಈಗ ನಿಮ್ಮದು ಮೊಬೈಲ್ ನಂಬರ್ ಕೊಡ್ತೀರಾ? ನಮ್ಮ ಮೊಬೈಲ್ ನಂಬರ್ ನಾವು ಕೊಡ್ತೀವಲ್ಲ ಸರ್. ಹಾಂ ಹೇಳಿ ಸರ್. ನಮ್ಮ ಹೆಸರು ವಿನಯ್ ಆರೋಗಪ್ಪ ಅಂತೇಳಿ. ಸೊ ನನ್ನ ನಂಬರ್ ಬಂದ್ಬಿಟ್ಟು 9620575237. ಸರ್ ಇಲ್ಲಿ ಕರ್ನಾಟಕದಲ್ಲಿ ಹೆಡ್ ಆಫೀಸ್ ಎಲ್ಲಿದೆ? ಇದು ಕರ್ನಾಟಕದಲ್ಲಿ ಹೆಡ್ ಆಫೀಸ್ ಬೆಂಗಳೂರಲ್ಲಿದೆ ಸರ್. ಬೆಂಗಳೂರಲ್ಲಿ? ಹಾಂ ಸರ್, ಬೆಂಗಳೂರಲ್ಲಿದೆ. ಓಕೆ, ನಾವು ಏನಾದ್ರು ಅಮೆಜಾನ್ ಫ್ಲಿಪ್ಕಾರ್ಟ್ ಇದು ಬೈ ಮಾಡ್ಬೋದು? ಮಾಡ್ಬೋದು. ಬಟ್ ನಮ್ಗೆ ಚೀಪ್ ಯಾವ್ದು ಅನ್ಸುತ್ತೆ? ನಿಮ್ಗೆ ಚೀಪ್ ವೆಂಡರ್ ಕಡೆ ಇದು ನಮ್ಮ ಡೀಲರ್ ಡಿಸ್ಟ್ರಿಬ್ಯೂಟರ್ ಕಡೆ ಅಂದ್ರೆ ತಗೋದನ್ನೇ ಚೀಪ್ ಅನ್ಸುತ್ತೆ ಸರ್. ಅಂದ್ರೆ ನಾವಿಲ್ಲಿ ನೋಡ್ಕೊಳಕ್ ನಿಮ್ಗೆ ಏನೇ ಆದ್ರೂ ನಾವು ಇರ್ತೀವಿ. ಸೊ ನಿಮ್ಗೆ ಅನುಕೂಲ ನಮ್ಮ ಕಡೆ ಅಂದ್ರೆ ಆಗುತ್ತೆ ಸರ್. ನೀವು ಆನ್ಲೈನ್ ಅಲ್ಲಿ ತಗೊಂಡ್ರೆ ಏನು ತೊಂದರೆ ಏನಿಲ್ಲ, ಅಲ್ಲಿ ಆದ್ರೂ ನಿಮಗೆ ಶ್ಯೂರಿಟಿ ಕೊಟ್ಟು ತಗೋತಿರ್ತೀವಿ ಸರ್. ಸರ್ ಈಗ ಒಂದು ವೇಳೆ ನಾವು ಲಾರ್ಜ್ ಅಮೌಂಟ್ ಈಗ ಒಂದು 100 ಎಕರ್ ಈ ಟೈಪ್ ಮಾಡೋರು ಇದ್ರೆ ನಿಮ್ಮ ಕಂಪ್ನಿ ಇದ್ದ ಯಾರಾದ್ರೂ ಗೈಡೆನ್ಸ್ ಕೊಡ್ತಾರೆ? ಕೊಡ್ತೀವಿ ಸರ್. ನಮ್ದು 100 ಎಕರ್ಸ್ ನೀವು 10 ಎಕರ್ಸ್ ಅಬೋ ಮೇಲೆ ಕೊಡ್ತೀನಿ ಅಂತಂದ್ರೆ ಸೊ ನಾವು ನಿಮಗೆ ನಮ್ಮ ನಿಯರೆಸ್ಟ್ ಪ್ಲೇಸ್ ಇದ್ರೆ ನಾವೇ ನಿಮಗೆ ಬಂದು ವೀಕ್ಲಿ ಬಂದು ನಿಮಗೆ ಮೇಂಟೆನೆನ್ಸ್ ನಾವು ಮಾಡ್ತೀವಿ. ಇಲ್ಲ ಲಾಂಗ್ ಇತ್ತು ಅಂತಂದ್ರೆ ನಿಮ್ಮ ಮೊಬೈಲ್ ಕಾಂಟ್ಯಾಕ್ಟ್ ಮಾಡ್ತಂದ್ರೆ ನಿಮಗೆ ನಾವು ಮಾಹಿತಿ ಪೂರ್ತಿ ಎಲ್ಲ ಪೂರ್ತಿ ಹಾರ್ವೆಸ್ಟಿಂಗ್ ಇಟ್ಕೊಂಡು ನಾಟಿ ಮಾಡಿದಂತ ಹಾರ್ವೆಸ್ಟಿಂಗ್ ತಂಕ ನಿಮ್ಗೆ ನಮ್ಮ ಮಾಹಿತಿ ನಾವು ಕೊಡ್ತೀವಿ ಸರ್. ಓಕೆ ಸರ್. ಓಕೆ, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು.